ಯಾವುದೇ ರೀತಿಯಲ್ಲಿ ಮೋದಿಗೆ ನೆಹರು ಈಕ್ವಲ್ ಅಲ್ಲವೇ ಅಲ್ಲ ಮೋದಿ ಕಾಲದ ಭಾರತ ಬೇರೆ ನೆಹರು ಕಾಲದ ಭಾರತವೇ ಬೇರೆ ನಾಯಕತ್ವದ ಬಗ್ಗೆಯೂ ಕೂಡ ಇಲ್ಲಿ ಕಂಪ್ಯಾರಿಸನ್ ನಡೆಯತಾ ಇದೆ ಯಾವುದೇ ಕಾರಣಕ್ಕೂ ಮೋದಿಗೆ ರಾಹುಲ್ ಗಾಂಧಿ ಈಕ್ವಲ್ ಅಲ್ಲವೇ ಅಲ್ಲ ಮೋದಿ ಕಾಲದ ಭಾರತ ಬೇರೆ ನೆಹರು ಕಾಲದ ಭಾರತವೇ ಬೇರೆ ಕೈ ನಾಯಕರ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಈ ಸತ್ಯ ಸಿದ್ದರಾಮಯ್ಯ ಬಹಳ ತಡವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಏನು ಈ ಸತ್ಯ ಇದೆ ಈ ಸತ್ಯವನ್ನ ಬಹಳಷ್ಟು ತಡವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡಲು ಮೋದಿಯೇ ಕಾರಣ ಆರ್ಎಸ್ಎಸ್ ನವರು ಈ ದೇಶದವರು ಅಲ್ಲವೇ ಅಲ್ಲ ಅಂದ್ರೆ ಅವರು ಯಾವ ದೇಶದವರು ಅಧಿಕಾರ ಕಳೆದುಕೊಂಡ ಮೇಲೆ ಸಿದ್ದರಾಮಯ್ಯಗೆ ಮತಿಭ್ರಮಣೆ ಆಗಿದೆ ಸಿದ್ದರಾಮಯ್ಯ ದಲಿತರ ಬಗ್ಗೆ ಕೇವಲವಾಗಿ ಮಾತನಾಡುತ್ತಾರೆ ಸಿದ್ದರಾಮಯ್ಯ ವಿರುದ್ಧ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಮೋದಿಯವರಿಗೆ ನೆಹರು ಈಕ್ವಲ್ ಅಲ್ಲವೇ ಅಲ್ಲ ಅಂತಕ್ಕಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸತ್ಯವನ್ನ ಬಹುಶಃ ಸಿದ್ದರಾಮಯ್ಯನವರು ಬಹಳ ತಡವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇವತ್ತು ನೆಹರು ಕಾಲದ ಭಾರತ ಬೇರೆ ಮೋದಿಯವರ ಕಾಲದ ಭಾರತವೇ ಬೇರೆ ಆಗಿದೆ ಇಡೀ ಪ್ರಪಂಚವೇ ಇವತ್ತು ಭಾರತ ದೇಶಕ್ಕೆ ತಿರುಗಿ ನೋಡ್ತಕ್ಕಂಥ ಸಂದರ್ಭ ಇರೋದು ಮೋದಿಯವರ ಕಾರಣದಿಂದ ಆರ್ಎಸ್ಎಸ್ನವರು ಈ ದೇಶದವರೇ ಅಲ್ಲ ಅಂತಂತಂದ್ರೆ ಇವರು ಯಾವ ದೇಶದವರು ಆರ್ ಎಸ್ ಎಸ್ಸು ಅಷ್ಟೇ ಸಿದ್ದರಾಮಯ್ಯನವರು ಸೇರಿದಂಗೆ ಎಲ್ಲರೂ ನಾವು ದೇಶವಾಸಿಗಳೇ ಆದರೆ ಸಿದ್ದರಾಮಯ್ಯನವರಿಗೆ ಇತ್ತೀಚೆಗೆ ಮತಿಭ್ರಮಣೆ ಆಗಿದೆ ಹಲವು ಸಂದರ್ಭಗಳಲ್ಲಿ ಅವರು ಮತಿಭ್ರಮಣೆ ಆದವರ ರೀತಿಯಲ್ಲಿ ಮಾತಾಡ್ತಾರೆ ಅವರ ಭವಿಷ್ಯ ಇತ್ತೀಚೆಗಿನ ಮಾತುಗಳಿಗೆ ಇಂದಿನ ಅವರ ನಡೆಗೂ ಇವತ್ತಿನ ನಡೆಗೂ ವ್ಯತ್ಯಾಸಗಳು ಬಹಳಷ್ಟು ಆಗಿಬಿಟ್ಟಿದೆ ಯಾಕೆ ಅಂತಂದರೆ ಅಧಿಕಾರ ಕಳೆದುಕೊಂಡ ಮೇಲೆ ಈ ಮತಿಭ್ರಮಣೆ ಅವ್ರಿಗೆ ಆಗಿರ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಅವ್ರನ್ನ ನಾನು ಬಹಳ ಫಾಲೋ ಮಾಡ್ತಿರ್ತೀನಿ ಯಾಕಂದರೆ ಅವ್ರಿಗೂ ನನಗೂ ಬಹಳ ಸ್ನೇಹ ಇದೆ ಆ ಸ್ನೇಹದಿಂದಾಗಿ ಅವ್ರನ್ನ ನಾನು ಬಹಳ ಫಾಲೋ ಮಾಡ್ತೇನೆ ಎಷ್ಟೋ ಸಾರಿ ನಾನು ಕೂಡ ಹೇಳಿದ್ದೇನೆ ದಲಿತರ ಬಗ್ಗೆ ಅವ್ರಿಗೆ ವಿಶ್ವಾಸ ಇಲ್ಲ ದಲಿತರನ್ನು ಕೇವಲ ಮಾಡಿ ಮಾತಾಡ್ತಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ರಾಜಕೀಯ ಪಕ್ಷ ತಪ್ಪು ಮಾಡಿದಾಗ ನೀವು ಅದನ್ನು ಕೇಳ್ತಕ್ಕಂಥದ್ದು ನಿಮ್ಮ ಹಕ್ಕು ನೀವು ಮಾಡ್ರಿ ಆದರೆ ದೇಶ ಬಿಟ್ಟು ಓಡಿಸ್ತಕ್ಕಂಥ ನಿಮಗೆ ಸಾಧ್ಯ ಇದೆಯಾ ಸತ್ಯ ಒಪ್ಕೊಳ್ಳಿ ನಿಮ್ಮನ್ನು ಇವತ್ತು ದೇಶ ಬಿಡಿಸ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಮತ್ತು ರಾಷ್ಟ್ರದ ಜನ ಮಾಡಿಲ್ವೇ ನೀವು ಅಧಿಕಾರದಲ್ಲಿ ಎಲ್ಲೆಲ್ಲಿದ್ದೀರಿ ದೇಶದಲ್ಲಿ ಇವತ್ತು ಯಾರು ಇರಬೇಕು ಯಾರು ಇರಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡೋರು ದೇಶವಾಸಿಗಳು ಸಿದ್ದರಾಮಯ್ಯನವರಲ್ಲ ಸಿದ್ದರಾಮಯ್ಯನವರು ಇಂಥ ಸಣ್ಣತನದ ಮಾತುಗಳನ್ನು ಆಡ್ತಕ್ಕಂಥದ್ದನ್ನು ಅವರು ಬದಿಗಿಟ್ಟರೆ ಅವ್ರಿಗೂ ಕೂಡ ಗೌರವ ಬರ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ಯಾವುದೇ ರೀತಿಯಲ್ಲಿ ಓಕೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ಓಕೆ ಮಂಜುನಾಥ್ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಸಿಟಿ ರವಿ ಮಾತನಾಡ್ತಾ ಇದ್ದಾರೆ ಎಲ್ಲೂ ಕೂಡ ಮೋದಿ ಇದನ್ನ ಏನು ನೆಹರು ಪರಿವಾರ ಇದೆ ಇದನ್ನ ಒಂದು ವೇಳೆ ಹೊಗಳದೇ ಇದ್ರೆ ಏನು ಸಿದ್ದರಾಮಯ್ಯ ಇದ್ದಾರೆ ಅವ್ರಿಗೆ ನೆಲೆಯೇ ಇಲ್ಲ ಅಂತ ಹೇಳಿ ಸಿಟಿ ರವಿ ಹೇಳಿದ್ರೆ ಮತ್ತೊಂದು ಕಡೆ ನಾರಾಯಣ ಸ್ವಾಮಿ ಅವರು ಕೂಡ ಎಲ್ಲೂ ಕೂಡ ಮೋದಿ ಅವ್ರಿಗೆ ಏನು ನೆಹರೂರವರು ಈಕ್ವಲ್ ಅಲ್ಲವೇ ಅಲ್ಲ ಅಂತ ಹೇಳ್ತಾರೆ ಈ ಒಂದು ಕಡೆ ದಾಳಿ ಪ್ರತಿದಾಳಿ ಇರಲಿ ಆದರೆ ಈ ಕಂಪ್ಯಾರಿಸನ್ ಯಾಕೆ ಅಂತ ರಾಜ್ಯದಲ್ಲಿ ಏನು ನಡೀತಾ ಇದೆ ಸಂತೋಷ ಸಿದ್ದರಾಮಯ್ಯ ಇವತ್ತು ಬೆಳಗ್ಗೆ ಏನು ಆರ್ ಎಸ್ ಎಸ್ ದೇಶದ ಮೂಲ ಅಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು ಅದಕ್ಕೆ ಜೊತೆಗೆ ಏನು ನೆಹರು ಮತ್ತು ಮೋದಿಗೆ ಏನು ಕಂಪೇರ್ ಮಾಡೋದು ಸರಿಯಲ್ಲ ಇಬ್ಬರು ಕೂಡ ಸಾಕಷ್ಟು ವ್ಯತ್ಯಾಸ ಇದೆ ಅನ್ನೋ ಒಂದು ಮಾತನ್ನು ಹೇಳಿದರು ಇದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡಿರುವಂಥ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿಯವರು ಸಿದ್ದರಾಮಯ್ಯ ವಿರುದ್ಧ ಒಂದಷ್ಟು ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಮೇಲೆ ಆವಾಗವಾಗ ಮೆಕಾಲೆ ಬರ್ತಾರೆ ಅಂಥ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಮಾಡ್ತಿರುವಂಥದ್ದು ಇನ್ನು ಏನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಧ್ಯೆ ಒಂದು ಫೈಟ್ ನಡೀತಿದೆ ಅವರ ಅಸ್ತಿತ್ವ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ
ಸಿದ್ದರಾಮಯ್ಯ ಅವರು ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡುತ್ತಿದ್ದಾರೆ, ನೆಹರು ಕುಟುಂಬದ ಓಲೈಕೆ ರಾಜಕಾರಣವನ್ನು ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಿರೋದು, ಆರೋಪವನ್ನು ಕೂಡ ಸಿ ಟಿ ರವಿಯವರು ಮಾಡ್ತಿರುವಂಥದ್ದು. ಜೊತೆಗೆ ಮೋದಿಯವರು ಏನು ನೆಹರು ಅವರು ವಂಶ ಪರಂಪರ ರಾಜಕಾರಣ ಮಾಡ್ಕೊಂಬಂದವರು, ಆದರೆ ಮೋದಿ ಸಮ ಕಟ್ಟಕಡ ಪ್ರಜೆ ಆಗಿದ್ದವರು, ಅವರು ಇವತ್ತು ಏನು ಪ್ರಧಾನಿಯಾಗಿ ಹುದ್ದೆಗೆ ಬಂದಿರುವಂಥದ್ದು. ಹಾಗಾಗಿ ನೆಹರುಗೂ ಜೊತೆಗೆ ಮೋದಿಗೂ ಹೋಲಿಕೆ ಮಾಡೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು ಸಂತೋಷ್. ಇನ್ನು ಚಲುವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಏನು, ಸಿದ್ದರಾಮಯ್ಯ ಅವರು ಒಂದು ಹಿಂದೆ ಕೂಡ ದಲಿತರ ಮೇಲೆ ಸಾಕಷ್ಟು ಹೊಟ್ಟೆಪಾಡಿಗಾಗಿ ಬಿ ಜೆ ಪಿಗೆ ಹೋಗಿದ್ದಾರೆ ಅನ್ನೋ ಮಾತನ್ನು ಹೇಳಿದರು. ಜೊತೆಗೆ ನೆಹರುಗೂ ಮೋದಿಗೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವರ ಚಿಂತನೆಗಳ ಬೇರೆ ಇವರ ಚಿಂತನೆಗಳ ಬೇರೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಆದರೆ ಈ ಒಂದು ಹೇಳಿಕೆ ಮತ್ತು ಇದು ನೆಹರು ಏನು ಭಾರತ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂಥವರು ಅವರ ಮಧ್ಯೆ ಇವರ ಹೋಲಿಕೆ ಸರಿಯಲ್ಲ ಅನ್ನೋದು ಇಬ್ಬರು ಮಾತುಗಳಲ್ಲಿ ಕಂಡುಬಂದಿರುವಂಥದ್ದು ಸಂತೋಷ್. ಈಗ ನಾವು ನೋಡೋದಾದರೆ ಒಂದು ಕಡೆ ಪಠ್ಯದ ಬಗ್ಗೆ ಅತಿ ಅನೇಕ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ, ಮತ್ತೊಂದು ಕಡೆ ನಾವು ನೋಡೋದಾದರೆ ನಾಯಕರು ಅದು ಹಿಂದಿನ ಪ್ರಧಾನಿಗಳೇ ಆಗಿರಲಿ, ನೆಹರು ಆಗಿರಲಿ, ಅಥವಾ ಇನ್ನಿತರ ಪ್ರಧಾನಿಗಳಾಗಿರಲಿ, ಅಥವಾ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿಯವರಾಗಿರಲಿ, ಅವರವರ ಕಾಲದ ಒಂದು ಕೊಡುಗೆ ಇರುತ್ತೆ. ಆದರೆ ಈ ಕಂಪ್ಯಾರಿಸನ್ ಇದೆಯಲ್ಲ, ಕಂಪ್ಯಾರಿಸನೇ ಅಲ್ಲ ಅನ್ನುವ ರೀತಿಯಲ್ಲಿ ಈ ಹೇಳಿಕೆಗಳಿದಾವಲ್ಲ, ಯಾವ ಸಂದೇಶ ಕೊಡ್ತಾ ಇದೆ ದೇಶಕ್ಕೆ ರಾಜ್ಯಕ್ಕೆ ಅಂತ? ಸಂತೋಷ್, ಇಲ್ಲಿ ಪ್ರಮುಖವಾಗಿ ಯಾವುದೇ ರಾಜಕೀಯ ಪಕ್ಷಗಳ ಮುಖ್ಯಸ್ಥರಾಗಿದ್ದರು ಅಥವಾ ದೇಶದ ಪ್ರಧಾನಿಗಳಾದ ಸಂದರ್ಭದಲ್ಲಿ ಅವರು ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿರೋದಿಲ್ಲ. ಅವರ ಸಂದರ್ಭದಲ್ಲಿ ಆದರೆ ನೆಹರು ಕಾಲದಲ್ಲಿ ಅವ್ರದೇ ಆದಂಥ ಕೊಡುಗೆಗಳು ಭಾರತಕ್ಕೆ ನೀಡಿದ್ದಾರೆ. ಜೊತೆಗೆ ಮೋದಿಯವರು ಕೂಡ ದೇಶದ ಪ್ರಧಾನಿಯಾದ ಸಂದರ್ಭದಲ್ಲಿ ಅವರ ಕೊಡುಗೆಗಳು ಅವರು ನೀಡಿರ್ತಾರೆ. ಆದರೆ ಇಲ್ಲಿ ಕಂಪ್ಯಾರಿಸನ್ ಮಾಡೋದಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಮುಂದಾಗಿರುವಂಥದ್ದು. ಆದರೆ ಇಲ್ಲಿ ಒಂದಷ್ಟು ಜನರು ಏನು ಏನು ಕಾಂಗ್ರೆಸ್ಗೆ ತಮ್ಮದೇ ಆದಂಥ ಒಂದು ಕೊಡುಗೆಗಳನ್ನು ಕೊಟ್ಟಿರುವಂಥ ನೆಹರು ಅವರು, ಜೊತೆಗೆ ದೇಶಕ್ಕೆ ಕೊಡುಗೆಗಳು